ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಯೋಧ್ಯೆಯ ಬಾಬ್ರಿ ಮಸೀದಿ, ಕಾಶಿಯ ಜ್ಞಾನವ್ಯಾಪಿ ಮಸೀದಿ, ಮಥುರಾದ ಶಾಹಿ ಈದ್ಗಾ ಮಸೀದಿ, ಈ ಮೂರು ಕೂಡ ವಿವಾದದ ಕೇಂದ್ರ ಬಿಂದುವಾಗಿತ್ತು. ಇದರಲ್ಲಿ ಕಾಶಿ ಮತ್ತು ಮಥುರಾದ ಎರಡು ಮಸೀದಿಗಳು ಈಗಲೂ ಕೂಡ ವಿವಾದದ ಕೇಂದ್ರ ಬಿಂದುವಾಗಿದ್ದಾವೆ. ಅಯೋಧ್ಯೆಯಲ್ಲಿದ್ದ ಶ್ರೀರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ಹಿಂದೂಗಳ ವಾದ. ಇದಕ್ಕೆ ಈಗಾಗಲೇ ಕೋರ್ಟ್ ನ್ಯಾಯವನ್ನು ಕೊಟ್ಟಿದೆ. ಕಾಶಿಯಲ್ಲಿ ಜ್ಞಾನವ್ಯಾಪಿ ಮಸೀದಿ, ಅದು ವಿಶ್ವನಾಥ ಮಂದಿರದ ಮೇಲೆ ನಿರ್ಮಾಣ ಆಗಿದ್ದು ಅನ್ನುವಂಥದ್ದು, ಈ ವಿವಾದವೂ ಕೂಡ ಈಗ ಕೋರ್ಟ್ನಲ್ಲಿದೆ. ಇನ್ನೊಂದು ಕಡೆ ಮಥುರಾದಲ್ಲಿ ಶಾಹಿ ಈದ್ಗಾ ಮಸೀದಿ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ನಿರ್ಮಾಣ ಆಗಿದ್ದು ಅನ್ನುವಂಥ ವಾದ, ಇದೂ ಸಹ ಕೋರ್ಟ್ನಲ್ಲಿದೆ. ಆದರೆ ಮಿತ್ರರೇ, ಇದರ ನಡುವೆ ಇನ್ನೊಂದು ವಿವಾದವೂ ಕೂಡ ಇದೆ. ಆದರೆ ಇದು ಕೋರ್ಟ್ನಲ್ಲಿಲ್ಲ, ಸತ್ಯವನ್ನು ಮರೆಮಾಚಿ ನಮಗೊಂದು ಸುಳ್ಳನ್ನು ಹೇಳಿಕೊಂಡು ಬರಲಾಗ್ತಾ ಇದೆ. ಅದು ಯಾವ ವಿಚಾರದಲ್ಲಿ ಅಂತಂದರೆ, ಕುತುಬ್ ಮಿನಾರ್ ವಿಚಾರದಲ್ಲಿ. ಕುತುಬ್ ಮಿನಾರ್ ಯಾವುದು ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಉತ್ತರ ಕೊಡ್ತೀರಿ. ಯಾಕೆಂದರೆ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಕುತುಬ್ ಮಿನಾರ್ ಬಗ್ಗೆ ಗೊತ್ತು. ನಮ್ಮ ಪಾಠದಲ್ಲಿ ನಾವು ಓದಿದ್ದೀವಿ, ನಾವು ಓದುವಂಥ ಯಾವುದೋ 6, 7, 8 ತರಗತಿಯ ಪಾಠದಲ್ಲಿ ಇದನ್ನು ಓದಿದ್ದೀವಿ. ಕುತುಬ್ ಮಿನಾರ್ ಅನ್ನುವಂಥದ್ದು ದೆಹಲಿಯಲ್ಲಿರುವಂಥ ಒಂದು ವಿಜಯ ಸ್ತಂಭ. ಇದನ್ನು ಕಟ್ಟಿಸಿದ್ದು ಕುತುಬುದ್ದೀನ್ ಐಬಕ್. ಯಾರು ಈ ಕುತುಬುದ್ದೀನ್ ಐಬಕ್ ಅಂತಂದರೆ, ಮೊಹಮ್ಮದ್ ಗೋರಿಯ ಅತ್ಯಂತ ಆಪ್ತನಾದ ನಿಷ್ಠಾವಂತ ಗುಲಾಮ. ಮೊಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾನೆ. ಅಂತಿಮವಾಗಿ ಪೃಥ್ವಿರಾಜ ಚೌಹಾಣನಿಗೆ ಸೋಲಾಗುತ್ತೆ. ಮೊಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನ ಮೇಲಿನ ವಿಜಯವನ್ನು ಸ್ಥಾಪಿಸಿದ್ದಕ್ಕಾಗಿ ಅವನ ಗುಲಾಮನಾದಂತಹ ಕುತುಬುದ್ದೀನ್ ಐಬಕ್ ಈ ವಿಜಯ ಸ್ತಂಭವನ್ನು ಸ್ಥಾಪಿಸಿದ. 1190 ಈ ಕುತುಬ್ ಮಿನಾರ್ನ ಸ್ಥಾಪನೆಗೆ ಅಡಿಗಲ್ಲನ್ನು ಇಡಲಾಯಿತು. ಕುತುಬುದ್ದೀನ್ ಐಬಕ್ ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿದ. ಆನಂತರದಲ್ಲಿ 1210 ಕುತುಬುದ್ದೀನ್ ಐಬಕ್ ಸತೋದ. ಆನಂತರ ಐಬಕ್ನ ಅಳಿಯನಾದಂತಹ ಅಲ್ತಮಶ್ ಇದನ್ನು ನಿರ್ಮಾಣ ಕಾರ್ಯ ಮುಗಿಸಿದ. 1369 ಫಿರೋಜ್ ಶಾ ತುಗ್ಲಕ್ ಇದನ್ನು ಜೀರ್ಣೋದ್ಧಾರ ಮಾಡಿದ. ಇದು ಒಟ್ಟು 216 ಎತ್ತರ ಇದೆ, ಅಂದರೆ 72.5 ಎತ್ತರದ ಒಂದು ಮಿನಾರ್ ಇದು. ಇಟ್ಟಿಗೆಯಲ್ಲಿ ಕಟ್ಟಿದಂತಹ ವಿಶ್ವದ ಅತಿ ಎತ್ತರದ ಮಿನಾರ್ ಅನ್ನುವಂತಹ ಖ್ಯಾತಿ ಈ ಕುತುಬ್ ಮಿನಾರ್ಗೆ ಇದೆ. ಇದರ ತಳಭಾಗದ ಸುತ್ತಳತೆ 47 ಇದ್ರೆ ಮೇಲ್ಭಾಗದ ಸುತ್ತಳತೆ 9 ಇದೆ. ತಳಭಾಗ 5 ಅಂತಸ್ತಿನಿಂದ ಕೂಡಿದೆ. ಇದು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಮಿನಾರ್. ಕುರಾನ್ನ ಸಾಲುಗಳನ್ನು ಈ ಮಿನಾರ್ನಲ್ಲಿ ಕೆತ್ತಲಾಗಿದೆ. ಇದೆಲ್ಲವುದನ್ನು ಕೂಡ ನಾವು ಇತಿಹಾಸದ ಪುಸ್ತಕದಲ್ಲಿ ಓದಿರುವಂತಹದ್ದು. ಇದರಲ್ಲಿ ಹೊಸತೇನೂ ಇಲ್ಲ, ನಿಮಗೆಲ್ಲರಿಗೂ ಕೂಡ ಇದು ಗೊತ್ತು. ಆದರೆ ಮಿತ್ರರೇ, ಸತ್ಯ ಬೇರೆಯದೇ ಇದೆ. ನಮ್ಮ ಮಕ್ಕಳಿಗೆ ನಾವು ಇದನ್ನು ಬೋಧನೆ ಮಾಡ್ತಾ ಇದ್ದೀವಿ, ಆದರೆ ಇಲ್ಲಿರುವಂತಹ ವಿವಾದಗಳು, ಇದರ ಬಗ್ಗೆ ನಡೆದಂತಹ ಸಂಶೋಧನೆಗಳ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತಾ ಇಲ್ಲ. ಈ ಮಿನಾರ್ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದೆ. ಯಾಕೋಸ್ಕರ ಸಂಶೋಧನೆ ನಡೆದಿದೆ ಅಂತಂದ್ರೆ, ಕುತುಬುದ್ದೀನ್ ಐಬಕ್ ಇದನ್ನು ನಿರ್ಮಾಣ ಮಾಡಿದ ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳಿದೆ. ಕಾರಣ ಯಾಕೆ ಅಂತಂದ್ರೆ, ಮೊಹಮ್ಮದ್ ಗೋರಿ ವಿಜಯವನ್ನು ಸಾಧಿಸಿದ್ದು. ಇದನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಕುತುಬುದ್ದೀನ್ ಐಬಕ್ ಒಬ್ಬ ರಾಜನೇ ಆಗಿರಲಿಲ್ಲ, ಅವನೊಬ್ಬ ಗುಲಾಮನಾಗಿದ್ದ. ಈತ ಹೇಗೆ ಅಡಿಗಲ್ಲಿಡೋದಕ್ಕೆ ಸಾಧ್ಯ? ಅದು ಅಲ್ಲದೆ ಇಸ್ಲಾಂನಲ್ಲಿ ಒಂದು ಮಿನಾರ್ ಅನ್ನು ಕಟ್ಟುವಂತಹ ಪ್ರತೀತಿ ಇಲ್ಲ. ಅವರಲ್ಲಿರುವಂತಹ ವಾಸ್ತುಶಿಲ್ಪ ಶೈಲಿಯಲ್ಲಿ ಅವರು ಒಂದು ಮಿನಾರ್ ಅನ್ನು ಕಟ್ಟೋದಿಲ್ಲ. ಅವರೊಂದು ಮಸೀದಿ ಕಟ್ತಾರೆ, ಅದರ ಸುತ್ತಲೂ ಕೂಡ ಮಿನಾರ್ಗಳನ್ನು ಕಟ್ತಾರೆ. ಅದು 2 ಆಗಿರಬಹುದು, 4 6 ಆಗಿರಬಹುದು. ಈ ರೀತಿಯ ಮಿನಾರ್ಗಳನ್ನು ಮಸೀದಿಯ ಸುತ್ತ ಕಟ್ತಾರೆ. ಇಲ್ಲಿ ಒಂದು ಮಿನಾರ್ ಅನ್ನ ಯಾಕೆ ಕಟ್ಟಿದ್ರು, ಇದರ ಹಿಂದಿನ ಉದ್ದೇಶ ಏನು? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈ ಒಂದು ಮಿನಾರ್ನ ಕುರಿತಾಗಿ ಡಾಕ್ಟರ್ DS ತ್ರಿವೇದ ಮತ್ತು MS ಭಟ್ನಾಗರ್ ಅನ್ನುವಂಥವರು ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಸಂಶೋಧನೆಯಲ್ಲಿ ಹಲವಾರು ಸತ್ಯ ಸಂಗತಿಗಳು ಬೆಳಕಿಗೆ ಬಂದಿದೆ. ಅದೇನು ಗೊತ್ತಾ, ಈ ಮಿನಾರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೊಂದು ಅನುಮಾನ ಬಂದೇ ಬರುತ್ತೆ, ಇದು ಹಿಂದೂಗಳದ್ದಾಗಿತ್ತು. ಈ ಮೊದಲು ಇಲ್ಲಿ ಹಿಂದೂಗಳದ್ದೇನೋ ಒಂದಿತ್ತು, ಅದೇನು ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗೋದಿಲ್ಲ. ನೀವು ಅಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ನಿಮಗೆ ಸ್ಪಷ್ಟ ಆಗುತ್ತೆ. ಆದರೆ ನೀವು ಆ ಕುತುಬ್ ಮಿನಾರ್ ಜಾಗಕ್ಕೆ ಎಂಟ್ರಿ ಆಗ್ತಿದ್ದಂತೆ ಈ ಮೊದಲು ಇದು ಹಿಂದೂಗಳದ್ದಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಕಾರಣ ಏನು ಅಂತಂದ್ರೆ, ಅಲ್ಲಿ ಹಲವಾರು ಹಿಂದೂಗಳ ವಾಸ್ತುಶಿಲ್ಪ ಶೈಲಿಯ ಕಂಬಗಳಿದ್ದಾವೆ, ರಚನೆಗಳಿದ್ದಾವೆ. ಕುತುಬ್ ಮಿನಾರ್ನಲ್ಲೂ ಕೂಡ ಹಿಂದೂಗಳ ವಾಸ್ತುಶಿಲ್ಪ ಶೈಲಿ ಇದೆ, ಅಲ್ಲಿ ಗಂಟೆಯ ಚಿತ್ರಗಳಿದ್ದಾವೆ. ಇದರಲ್ಲಿರುವಂತಹ 100 ಕಲಾಕೃತಿಗಳು ಹಿಂದೂ ವಾಸ್ತುಶಿಲ್ಪ ಶೈಲಿಗೆ ಸೇರಿದಂಥವು. ಅಂದರೆ ಕುತುಬುದ್ದೀನ್ ಐಬಕ್ ಹುಟ್ಟೋದಕ್ಕೂ ಮುಂಚೆ ಇಲ್ಲಿ ಮಿನಾರ್ ಇತ್ತು, ಜೊತೆಗೆ ಇಲ್ಲೇನೋ ಒಂದಷ್ಟು ಹಿಂದೂಗಳಿಗೆ ಸಂಬಂಧಪಟ್ಟಂಥ ದೇವಾಲಯಗಳಿತ್ತು ಅನ್ನೋದಕ್ಕೆ ಕುರುಹುಗಳಿದೆ. ಮಿತ್ರ, ಈ ಬಗ್ಗೆ ಸಂಶೋಧನೆ ಮಾಡಿದ ಇತಿಹಾಸಕಾರರು ಹೇಳೋದೇನಂತಂದರೆ, ಇದು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಖಗೋಳ ವಿಜ್ಞಾನ ಅಧ್ಯಯನ ಮಾಡುವಂಥ ಕೇಂದ್ರವಾಗಿತ್ತು. ನಿಮಗೆಲ್ಲ ಗೊತ್ತು, ಭಾರತದಲ್ಲಿ 1000 ಹಿಂದೆಯೇ ಖಗೋಳ ವಿಜ್ಞಾನವನ್ನು ಅಧ್ಯಯನ ಮಾಡಲಾಗ್ತಾ ಇತ್ತು. ನಾವು ಗ್ರಹಗಳ ಚಲನೆಯನ್ನು ಕರಾರು ಒಕ್ಕಾಗಿ ದಾಖಲು ಮಾಡ್ತಾ ಇದ್ವಿ. ಸೂರ್ಯ ಸಿದ್ಧಾಂತದ ಪ್ರಕಾರ ಮಾಸಗಳನ್ನು ಲೆಕ್ಕಾಚಾರ ಹಾಕ್ತಾ ಇದ್ವಿ. ಹೀಗಾಗಿ ಈ ಮಿನಾರ್ ಸೂರ್ಯ ಸಿದ್ಧಾಂತದ ಪ್ರತೀಕ. ಸೂರ್ಯ ಚಲನೆಯನ್ನು ಅಧ್ಯಯನ ಮಾಡಲೆಂದೇ ಖಗೋಳ ಶಾಸ್ತ್ರಜ್ಞರು ನಿರ್ಮಿಸಿದಂತಹ ಒಂದು ಕೇಂದ್ರ. ಇದು ಖಗೋಳ ವಿಜ್ಞಾನ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ನಿರ್ಮಾಣವಾದಂತಹ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಆಗಿರಬಹುದು ಅಂತ ಅನೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಿನಾರ್ನ ಸುತ್ತಲೂ ಕೂಡ 27 ಮಂಟಪಗಳಿದ್ವು, ಅಂದರೆ ಹಿಂದೂಗಳ ದೇವಸ್ಥಾನ ಇದ್ವು. ಅದರ ಕುರುಹುಗಳು ಈಗಲೂ ಕೂಡ ನಿಮಗೆ ಸಿಗುತ್ತೆ. ಈ 27 ಮಂಟಪಗಳು ನಮ್ಮ 27 ನಕ್ಷತ್ರಗಳ ಸೂಚಕಗಳು. ಹಾಗೂ ಈ ಮಿನಾರ್ನ ತಲೆಯ ಭಾಗದಲ್ಲಿ
ಒಂದು ಕಮಲದ ಚಿತ್ರ ಇದೆ. ಆ ಕಮಲದ ದಳಗಳು 24 ಇದಾವೆ. 24 ಅನ್ನುವಂಥದ್ದು ನಮ್ಮ 24 ಗಂಟೆಯ ಸೂಚಕ. ಮಿತ್ರರೇ, ಇತಿಹಾಸಕಾರರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತಂದರೆ, ಈ ಮಿನಾರನ್ನು ಆಧರಿಸಿಕೊಂಡು ನಾವು ಸೌರಮಂಡಲದ ಚಲನೆಯನ್ನು ದಾಖಲಿಸ್ತಾ ಇದ್ವಿ. 27 ಮಂಟಪಗಳನ್ನು ಸುತ್ತಲೂ ಕೂಡ ಏನು ನಿರ್ಮಾಣ ಮಾಡಲಾಗಿತ್ತು. ಈ ಸೂರ್ಯನ ಬೆಳಕು ನಕ್ಷತ್ರಗಳು ಬದಲಾದಂತೆ ಆ ಮಂಟಪಕ್ಕೆ ಬೆಳಕು ಬೀಳ್ತಾ ಇತ್ತು. ಇದರ ಆಧಾರದಲ್ಲೇ ಅದನ್ನು ಲೆಕ್ಕಾಚಾರ ಹಾಕ್ತಿದ್ದಿರಬಹುದು. ಮಿತ್ರರೇ, ಈ ಖಗೋಳಶಾಸ್ತ್ರ ಅಧ್ಯಯನ ಇಂದು ನಿನ್ನೆಯದಲ್ಲ. ನಮ್ಮ ವಾಸ್ತುಶಿಲ್ಪವನ್ನು ಅದಕ್ಕೆ ಸರಿಯಾಗಿ ಕಟ್ಟುವಂತಹದ್ದು, ಈ ಖಗೋಳಶಾಸ್ತ್ರಕ್ಕೂ ಜ್ಯೋತಿಷ್ಯಶಾಸ್ತ್ರಕ್ಕೂ ಎಲ್ಲ ಸರಿಸಮವಾಗಿ ಕಟ್ಟಡಗಳನ್ನು ಕಟ್ಟುವಂತಹದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಇದೆ. ಈಗ ನಿಮಗೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಾಲಯವಿದೆ. ಶೃಂಗೇರಿ ಶಾರದಾಂಬೆ ಮಂದಿರದ ಪಕ್ಕದಲ್ಲೇ ವಿದ್ಯಾಶಂಕರ ದೇವಾಲಯ ಇದೆ. ಈ ದೇವಾಲಯದ ವಿಶೇಷತೆ ಏನಂತಂದರೆ, ಆ ದೇವಾಲಯದ ಒಳಗಡೆ 12 ಕಂಬಗಳಿದ್ದಾವೆ. ಆ 12 ಕಂಬಗಳು ಒಂದೊಂದು ರಾಶಿಯ ಸೂಚಕಗಳು. ಉದಾಹರಣೆಗೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಹೀಗೆ ಒಂದೊಂದು ರಾಶಿಯ ಸೂಚಕಗಳು. ಸೂರ್ಯ ಆ ರಾಶಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಧನಸ್ಸಿಗೆ ಸೂರ್ಯ ಪ್ರವೇಶಿಸಿದಾಗ ಧನುರಾಶಿಯ ಸೂಚಕವಾದ ಕಂಬದ ಮೇಲೆ ಬೆಳಕು ಬೀಳುತ್ತೆ. ಈ ರೀತಿಯ ವಾಸ್ತುಶಿಲ್ಪವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ನಾವು ಈ ಖಗೋಳ ಶಾಸ್ತ್ರವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಿದ್ದೀವಿ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗೆಯೇ ಈ ಕುತುಬ್ ಮಿನಾರ್ ಅಂತ ನಾವೇನು ಕರಿತಿದ್ದೀವಿ, ಇದು ಮೂಲತಃ ಧ್ರುವ ಸ್ತಂಭ. ಇದು ನಕ್ಷತ್ರಗಳ ಅಧ್ಯಯನಕ್ಕಾಗಿ ರೂಪಿಸಿದಂತಹ ಧ್ರುವ ಸ್ತಂಭ. ಕುತುಬುದ್ದೀನ್ ಐಬಕ್ ಹುಟ್ಟೋದಕ್ಕೂ 100 ವರ್ಷಗಳ ಹಿಂದೆ ಈ ಸ್ತಂಭ ಇದ್ದಿರಬಹುದು. ಭಾರತದ ಖಗೋಳಶಾಸ್ತ್ರಜ್ಞ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಬಹುದೊಡ್ಡ ಹೆಸರಾದಂಥ ವರಾಹಮಿಹಿರ ಮತ್ತು ಅವನ ಶಿಷ್ಯಂದರು ಇದನ್ನು ನಿರ್ಮಾಣ ಮಾಡಿಕೊಂಡಿರಬಹುದು. ಇಲ್ಲಿ ನಕ್ಷತ್ರ ಮತ್ತು ರಾಶಿಯ ಅಧ್ಯಯನ ನಡೀತಾ ಇತ್ತು. ಅದಕ್ಕೆ ಬೇಕಾದ ಕುರುಹುಗಳು ಅಲ್ಲಿದೆ ಅನ್ನುವಂಥದ್ದು ಹಲವಾರು ಇತಿಹಾಸ ತಜ್ಞರ ವಾದ. ಮಿತ್ರರೇ, ಮತ್ತೆ ಅಲ್ಲಿ ನೋಡಿದಂಥ ಸಂದರ್ಭದಲ್ಲೂ ಕೂಡ ಹಿಂದೂಗಳ ಆರ್ಕಿಟೆಕ್ಚರ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಇದರ ಮೇಲೇನು ದಾಳಿ ನಡೆಯಿತು, ಆ ಸಂದರ್ಭದಲ್ಲಿ ಹಿಂದೂಗಳ ಮೂರ್ತಿಯನ್ನು ಭಗ್ನಗೊಳಿಸಲಾಗಿದೆ. ಆದರೂ ಕೂಡ ಆ ಕುರುಹುಗಳು ಇವತ್ತಿಗೂ ಕೂಡ ಹಾಗೆ ಸಿಗುತ್ತೆ. ಇದೆಲ್ಲದಕ್ಕಿಂತ ಮಿತ್ರರೇ, ಈ ಮಿನಾರ್ನ ಎದುರು ಭಾಗದಲ್ಲಿ ಒಂದು ಸ್ತಂಭ ಇದೆ, ಅದು ಉಕ್ಕಿನ ಸ್ತಂಭ. ಮಿತ್ರರೇ, ಇವತ್ತು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಅಲ್ಲಿ ದೇವಾಲಯದ ಗರ್ಭಗುಡಿಗೆ ಮುಖ ಮಾಡಿ ಒಂದು ಧ್ವಜಸ್ತಂಭವನ್ನು ನೆಡಲಾಗಿರುತ್ತೆ. ಅದು ದೇವಸ್ಥಾನದ ಪ್ರತೀಕ. ಹಾಗೆ ಈ ಒಂದು ಕುತುಬ್ ಮಿನಾರ್ ಆವರಣದಲ್ಲೂ ಕೂಡ ಒಂದು ಉಕ್ಕಿನ ಸ್ತಂಭ ಇದೆ. ಇದು ನಮ್ಮ ಧ್ವಜಸ್ತಂಭವನ್ನೇ ಹೋಲುತ್ತೆ. ಈ ಉಕ್ಕಿನ ಧ್ವಜಸ್ತಂಭದಲ್ಲಿ ಒಂದು ಶಾಸನವೂ ಕೂಡ ಇದೆ. ಆ ಶಾಸನದಲ್ಲಿ 27 ಮಂಟಪಗಳ ಬಗ್ಗೆ ಬರೆಯಲಾಗಿದೆ. ಬ್ರಾಹ್ಮಿ ಲಿಪಿಯಲ್ಲಿರುವಂಥ ಶಾಸನ ಅದು. ಅಂದರೆ ನಮ್ಮ ದೇಶದಲ್ಲಿ ಬ್ರಾಹ್ಮಿ ಲಿಪಿ ಇರುವ ಕಾಲದಲ್ಲೇ ಈ ಸ್ತಂಭ ನಿರ್ಮಾಣ ಆಗಿತ್ತು. ಅಲ್ಲೊಂದು ಖಗೋಳಶಾಸ್ತ್ರದ ಅಧ್ಯಯನ ನಡೀತಾ ಇತ್ತು. ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಾಸ್ತುವಿನ್ಯಾಸ ಅಲ್ಲಿತ್ತು ಅನ್ನೋದು ಇದರಿಂದ ಪ್ರೂವ್ ಆಗುತ್ತೆ. ಆದರೆ ಮಿತ್ರರೇ, ನಮ್ಮ ಮಕ್ಕಳಿಗೆ ಇವತ್ತು ನಾವು ಕುತುಬ್ ಮಿನಾರನ್ನು, ಕುತುಬುದ್ದೀನ್ ಐಬಕ್ ಕಟ್ಟದ, ನಮ್ಮ ಪ್ರಖ್ಯಾತ ದೊರೆ ಪೃಥ್ವಿರಾಜನನ್ನು ಸೋಲಿಸಿದ್ದಕ್ಕಾಗಿ ಅದನ್ನು ನಿರ್ಮಾಣ ಮಾಡಲಾಯಿತು ಅಂತ ಇತಿಹಾಸವನ್ನು ಬೋಧನೆ ಮಾಡ್ತಿದ್ದೀವಿ. ಅದರ ಹೊರತಾಗಿ ಬೇರೇನನ್ನೂ ನಾವು ತಿಳಿಸ್ಕೊಡ್ತಾ ಇಲ್ಲ. ಇದರ ಬಗ್ಗೆ ನಡೆದ ಸಂಶೋಧನೆಗಳೆಲ್ಲವೂ ಕೂಡ ಎಲೆಮರೆ ಕಾಯಿಯಂತೆ ಹಿಂದಕ್ಕೆ ಹೋಗ್ತಾ ಇದ್ದಾವೆ. ನಾನು ಯಾಕೆ ಈ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಅಂತಂದರೆ, ನೀವು ಕೂಡ ಈ ಬಗ್ಗೆ ಆಸಕ್ತಿ ಇದ್ದರೆ ಸಾಕಷ್ಟು ಆರ್ಟಿಕಲ್ಗಳು ಇದರ ಬಗ್ಗೆ ಲಭ್ಯ ಇದ್ದಾವೆ. ಕೆಲವೊಂದಷ್ಟು ಪುಸ್ತಕಗಳಿದ್ದಾವೆ, ಅವುಗಳನ್ನು ಅಧ್ಯಯನ ಮಾಡಿ ನೀವು 4 ಜನರಿಗೆ ಇದನ್ನು ತಿಳಿಸಿ. ಸುಳ್ಳು ಇತಿಹಾಸವನ್ನು, ಯಾರೋ ದಾಳಿಕೋರರ ವೈಭವೀಕರಣವನ್ನು ಮುಂದಾದರೂ ನಿಲ್ಲಿಸೋಣ. ನಮ್ಮ ಇತಿಹಾಸವನ್ನು ನಾವು ಓದೋಣ. ನಮ್ಮ ಪೂರ್ವಿಕರು ಮಾಡಿದ ಮಹಾನ್ ಸಾಧನೆಗಳನ್ನು ನಮ್ಮ ಮುಂದಿನ ಜನರೇಷನ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಅದನ್ನು ಬಿಟ್ಟು ಯಾರೋ ವಿದೇಶಿಯರ ದಾಳಿಯನ್ನು, ಇನ್ಯಾರೋ ವಿದೇಶಿಯರು ಬರೆದಂಥ ಇತಿಹಾಸವನ್ನು ನಾವು ಓದಿಕೊಂಡು ಅದೇ ಸತ್ಯ ಅಂತ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ಬೇಡ ಅನ್ನುವ ಉದ್ದೇಶದಿಂದಲೇ ನಾನು ಈ ವಿಡಿಯೋವನ್ನು ಮಾಡಿದ್ದು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.